ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕೆ ಎಸ್ ಈಶ್ವರಪ್ಪ ರಾಜ್ಯದಲ್ಲಿ ಅದರಲ್ಲೂ ಶಿವಮೊಗ್ಗದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ನಾಯಕರಲ್ಲಿ ಒಬ್ರು ಆದ್ರೀಗ ಪಕ್ಷದ ವಿರುದ್ಧವೇ ಮುನಿಸಿಕೊಂಡಿದ್ದಾರೆ ಹಾಗಿದ್ರೆ ಈಶ್ವರಪ್ಪ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಬಿಜೆಪಿಗೆ ಇವರ ಕೊಡುಗೆ ಏನು ಪಕ್ಷ ಇವರಿಗೆ ಕೊಟ್ಟಿದ್ದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ಜೂನ್ ಹತ್ತರಂದು ಜನನ ಕೆಎಸ್ ಈಶ್ವರಪ್ಪ ಅಥವಾ ಕೌಡಕಿ ಶರಣಪ್ಪ ಈಶ್ವರಪ್ಪ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರ ಜೂನ್ ಹತ್ತನೇ ತಾರೀಕು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಒಂದು ವರ್ಷ ಬಳಿಕ ಅಂದಿನ ಮೈಸೂರು ರಾಜ್ಯದ ಬಳ್ಳಾರಿಯಲ್ಲಿ ತಂದೆ ಶರಣಪ್ಪ ತಾಯಿ ಬಸಮ್ಮ ಕೆಲವೇ ವರ್ಷಗಳಲ್ಲಿ ಇವರ ಕುಟುಂಬ ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಯ್ತು ಅಡಕೆ ಮಂಡಿಯಲ್ಲಿ ಅಪ್ಪ ಅಮ್ಮ ದಿನಗೂಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರಿದ್ರು ಇವರದ್ದು ಕುರುಬ ಸಮುದಾಯ ಶಾಲಾ ದಿನಗಳಲ್ಲೇ ಆರ್ಎಸ್ಎಸ್ ಸಂಪರ್ಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಕಾಂ ಶಿಕ್ಷಣ ಸಂಪೂರ್ಣ ಶಿವಮೊಗ್ಗದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದ ಈಶ್ವರಪ್ಪ ಶಾಲಾ ದಿನಗಳಲ್ಲೇ ಸ್ನೇಹಿತರ ಮೂಲಕ ಆರ್ಎಸ್ಎಸ್ ಸಂಪರ್ಕಕ್ಕೆ ಬಂದ್ರು ಈ ನಡುವೆ ತಂದೆ ತಾಯಿಗೆ ಸಹಾಯ ಮಾಡೋ ಉದ್ದೇಶದಿಂದ ಅಡಕೆ ಮಂಡಿಗೆ ಹೋಗಲು ನಿರ್ಧರಿಸಿದ್ರು ಆದ್ರೆ ಅಮ್ಮ ಬಿಡ್ಲಿಲ್ಲ ಓದೋ ಕಡೆ ಗಮನ ಕೊಡು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡುವಂತ ತಿಳಿ ಹೇಳಿದ್ರು ನಂತರ ಶಿವಮೊಗ್ಗದ ಎಟಿಎಂಸಿಸಿ ಕಾಲೇಜು ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಕಾಂ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು ಕಾಲೇಜು ದಿನಗಳಲ್ಲಿ ಆರ್ಎಸ್ಎಸ್ನ ವಿದ್ಯಾರ್ಥಿ ಘಟಕವಾದ ಎಬಿವಿಪಿಯಲ್ಲಿ ತೊಡಗಿಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದು ತುರ್ತು ಪರಿಸ್ಥಿತಿ ವಿರೋಧಿಸಿ ಜೈಲಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡು ಶಿವಮೊಗ್ಗ ಬಿಜೆಪಿ ನಗರಾಧ್ಯಕ್ಷ ಪಟ್ಟಕ್ಕೆ ಡಿಗ್ರಿ ಮುಗಿದ ಬಳಿಕ ಭಾರತೀಯ ಜನಸಂಘದ ಜೊತೆಗೆ ಗುರುತಿಸಿಕೊಂಡ ಈಶ್ವರಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ವಿರೋಧಿಸಿ ಬಳ್ಳಾರಿ ಜೈಲು ಸೇರಿದ್ರು ತುರ್ತು ಪರಿಸ್ಥಿತಿ ಮುಗಿದ ಬಳಿಕ ರಾಜಕೀಯದಲ್ಲಿ ಹೆಚ್ಚೆಚ್ಚು ಸಕ್ರಿಯರಾದ್ರು ಇದೇ ಟೈಮ್ ಅಲ್ಲಿ ಜನಸಂಘ ಜನತಾ ಪಾರ್ಟಿ ಎಲ್ಲಾ ಸೇರಿ ಬಿಜೆಪಿಯಂತಾಯ್ತು ಇದರ ಬೆನ್ನಲ್ಲೇ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶಿವಮೊಗ್ಗ ಬಿಜೆಪಿ ನಗರಾಧ್ಯಕ್ಷ ಪಟ್ಟಕ್ಕೇರಿದ್ರು ಎಂಬತ್ತೊಂಬತ್ತು ಸಿಕ್ಕಿತು ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಮೊದಲ ಪ್ರಯತ್ನದಲ್ಲೇ ಗೆದ್ದು ವಿಧಾನಸಭೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸಭೆ ಚುನಾವಣೆ ಬಂದಾಗ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಟಿಕೆಟ್ ಈಶ್ವರಪ್ಪ ಪಾಲಾಯಿತು ಅದರಲ್ಲಿ ಗೆದ್ದು ಮೊದಲ ಪ್ರಯತ್ನದಲ್ಲೇ ಎಂಎಲ್ಎ ಆದ್ರು ಅಂದ್ಹಾಗೆ ಈಶ್ವರಪ್ಪ ಸೋಲಿಸಿದ್ದು ಸಾಮಾನ್ಯ ಅಭ್ಯರ್ಥಿಯನ್ನಲ್ಲ ಅಂದಿನ ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರನ್ನ ಇದಾದ್ಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ ಯಡಿಯೂರಪ್ಪ ಅನಂತ್ ಕುಮಾರ್ ಮುಂತಾದ ನಾಯಕರ ಜೊತೆ ಸೇರಿ ಪಕ್ಷ ಸಂಘಟನೆ ಮಾಡ್ತಾ ಹೋದ್ರು ಸಾವಿರದ ಒಂಬೈನೂರ ತೊಂಬತ್ಮೂರು ಸಿಕ್ಕಿತು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ಮೂರು ಈಶ್ವರಪ್ಪರನ್ನ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತು ಹೈಕಮಾಂಡ್ ಆಗ ರಾಜ್ಯದಲ್ಲಿದ್ದ ಬಿಜೆಪಿ ಎಂಎಲ್ಎಗಳ ಒಟ್ಟು ಸಂಖ್ಯೆ ಕೇವಲ ನಾಲ್ಕು ಅದನ್ನ ತೊಂಬತ್ನಾಲ್ಕರ ಎಲೆಕ್ಷನ್ನಲ್ಲಿ ನಲವತ್ತಕ್ಕೆ ಏರಿಸುವಲ್ಲಿ ಇವರ ಶ್ರಮನೂ ಇದೆ ಇದೇ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಎರಡನೇ ಸಲ ಕಣಕ್ಕಿಳಿದ ಈಶ್ವರಪ್ಪ ಗೆದ್ದು ಎರಡನೇ ಬಾರಿ ಶಾಸಕರಾದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೋಲು ಕೈ ಬಿಡ್ಲಿಲ್ಲ ಪಕ್ಷ ತೊಂಬತ್ತೊಂಬತ್ತರಲ್ಲಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯೊಂದಿಗೆ ಚುನಾವಣೆ ಎದುರಿಸಿದ ಈಶ್ವರಪ್ಪ ತಮ್ಮ ಜೀವನದ ಮೊದಲ ಸೋಲು ಅನುಭವಿಸಿದ್ರು ಸೋತ್ರು ಪಕ್ಷ ಇವರ ಕೈ ಬಿಡ್ಲಿಲ್ಲ ಎರಡು ಸಾವಿರನೇ ಇಸವಿಯಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತು ಕೇಂದ್ರದ ವಾಜಪೇಯಿ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಮೂರನೇ ಬಾರಿ ಜಯಭೇರಿ ಹೆಚ್ಡಿಕೆ ಸರ್ಕಾರದಲ್ಲಿ ಮಂತ್ರಿಗಿರಿ ಎರಡು ಸಾವಿರದ ನಾಲ್ಕರ ಎಲೆಕ್ಷನ್ಗೆ ಮತ್ತೊಮ್ಮೆ ಶಿವಮೊಗ್ಗದಿಂದ ನಿಂತ ಈಶ್ವರಪ್ಪ ಭರ್ಜರಿ ಗೆಲುವು ದಾಖಲಿಸಿ ಮೂರನೇ ಸಲ ಎಂಎಲ್ಎ ಆದ್ರು ಆರಂಭದಲ್ಲಿ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂತು ನಂತರ ಎರಡು ಸಾವಿರದ ಆರರಲ್ಲಿ ರಾಜಕೀಯ ಕ್ಷಿಪ್ರಕ್ರಾಂತಿ ನಡೆಸಿದ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಬಿಜೆಪಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ಅಧಿಕಾರಕ್ಕೆ ಬರುವಂತೆ ಮಾಡಿದ್ರು ಹೆಚ್ಡಿಕೆ ಸರ್ಕಾರದಲ್ಲಿ ಈಶ್ವರಪ್ಪ ನೀರಾವರಿ ಸಚಿವರಾದ್ರು ಎರಡು ಸಾವಿರದ ಎಂಟು ಯಡಿಯೂರಪ್ಪ ಸರ್ಕಾರದಲ್ಲಿ ಸಚಿವ ಎರಡು ಸಾವಿರದ ಹತ್ತರಲ್ಲಿ ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಗೆದ್ದು ಅಧಿಕಾರಕ್ಕೆ ಬಂತು ಯಡಿಯೂರಪ್ಪ ಸಿಎಂ ಆದ್ರು ಶಿವಮೊಗ್ಗದಿಂದ ನಾಲ್ಕನೇ ಸಲ ಗೆದ್ದಿದ್ದ ಈಶ್ವರಪ್ಪರನ್ನ ಇಂಧನ ಸಚಿವರನ್ನಾಗಿ ಮಾಡಲಾಯಿತು ಆದ್ರೆ ಎರಡು ಸಾವಿರದ ಹತ್ತರಲ್ಲಿ ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಈಶ್ವರಪ್ಪರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದ ಮುಖ್ಯ ಉದ್ದೇಶ ವಿಪಕ್ಷ ನಾಯಕರಾಗಿದ್ದ ತಮ್ಮದೇ ಸಮುದಾಯದ ಸಿದ್ದರಾಮಯ್ಯರನ್ನ ಕಟ್ಟಿಹಾಕಲು ಎನ್ನಲಾಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಿಕ್ಕಿತು ಉಪಮುಖ್ಯಮಂತ್ರಿ ಹುದ್ದೆ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಅರೆಸ್ಟ್ ಆಗಿ ಜೈಲು ಸೇರಿದ ಬಳಿಕ ಡಿವಿ ಸದಾನಂದ ಗೌಡಗೆ ಸಿಎಂ ಪಟ್ಟ ಸಿಕ್ತು ಒಂದು ವರ್ಷದ ನಂತರ ಜಗದೀಶ್ ಶೆಟ್ಟರ್ ಸಿಎಂ ಆದ್ರು ಆಗ ಈಶ್ವರಪ್ಪ ಮತ್ತು ಆರ್ ಅಶೋಕ್ಗೆ ಉಪಮುಖ್ಯಮಂತ್ರಿ ಹುದ್ದೆ ಸಿಕ್ತು ಜೊತೆಗೆ ಕಂದಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆಗಳ ಜವಾಬ್ದಾರಿ ಕೂಡ ವಹಿಸಿಕೊಂಡ್ರು ಈಶ್ವರಪ್ಪ ಎರಡು ಸಾವಿರದ ಹದಿಮೂರರಲ್ಲಿ ಹೀನಾಯ ಸೋಲು ಎಂಎಲ್ಸಿ ಸಿ ಆದ್ರು ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆ ಟೈಮ್ ಅಲ್ಲಿ ಯಡಿಯೂರಪ್ಪ ಬಿಜೆಪಿಯಲ್ಲಿರ್ಲಿಲ್ಲ ಕೆಜೆಪಿಯಲ್ಲಿದ್ರು ಈ ಎಲೆಕ್ಷನ್ ನಲ್ಲಿ ಬಿಜೆಪಿಯಿಂದ ಸೋತ ಘಟಾನುಘಟಿಗಳಲ್ಲಿ ಈಶ್ವರಪ್ಪ ಕೂಡ ಒಬ್ರು ಹೀನಾಯವಾಗಿ ಸೋತು ಮೂರನೇ ಸ್ಥಾನಕ್ಕೆ ಕುಸಿದು ಬಿಟ್ರು ಆದ್ರೂ ಪಕ್ಷ ಇವ್ರ ಕೈ ಬಿಡ್ಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಧಾನಪರಿಷತ್ಗೆ ನಾಮನಿರ್ದೇಶನ ಮಾಡಿ ಎಂಎಲ್ಸಿ ಮಾಡ್ತು ಪರಿಷತ್ ವಿಪಕ್ಷ ನಾಯಕರಾಗಿಯೂ ಸೇವೆ ಸಲ್ಲಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಭರ್ಚರಿ ಗೆಲುವು ಸಿಕ್ಕಿತು ಮಂತ್ರಿಗಿರಿ ಹಿಂದಿನ ಎಲೆಕ್ಷನ್ನಲ್ಲಿ ಹೀನಾಯವಾಗಿ ಸೋತಿದ್ದ ಈಶ್ವರಪ್ಪ ಎರಡು ಸಾವಿರದ ಹದಿನೆಂಟರಲ್ಲಿ ದೊಡ್ಡ ಅಂತರದ ಗೆಲುವು ಕಂಡ್ರು ಐದನೇ ಸಲ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು ಇವರನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಬಂದಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಿನಿಸ್ಟರ್ ಮಾಡಲಾಯಿತು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಸವರಾಜ್ ಬೊಮ್ಮಾಯಿ ಸರ್ಕಾರದಲ್ಲೂ ಮಂತ್ರಿಯಾಗಿ ಮುಂದುವರೆದ್ರು ನಂತರ ಶುರುವಾಗಿದ್ದೆ ಕಷ್ಟದ ದಿನಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭ್ರಷ್ಟಾಚಾರ ಆರೋಪ ರಿಸೈನ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಮಿಸ್ ಸಚಿವರಾಗಿದ್ದ ಈಶ್ವರಪ್ಪ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂತು ಆರೋಪ ಮಾಡಿದ ಗುತ್ತಿಗೆದಾರ ಕೊನೆಯುಸಿರೆಳೆದ ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಈಶ್ವರಪ್ಪ ಆರೋಪ ಸಾಬೀತಾಗಿಲ್ಲ ಅಂದ್ರೆ ಮತ್ತೆ ಮಂತ್ರಿ ಮಾಡೋದಾಗಿ ಪಕ್ಷದ ನಾಯಕರು ಆಶ್ವಾಸನೆ ಕೊಟ್ಟಿದ್ರಂತೆ ಆದ್ರೆ ಮಂತ್ರಿ ಮಾಡಲೇ ಇಲ್ಲ ಅಲ್ಲದೆ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಕೂಡ ಮಿಸ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಗನಿಗೆ ಹಾವೇರಿ ಟಿಕೆಟ್ ಮಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ತನ್ನ ಮಗ ಕಾಂತೇಶ್ಗೆ ಸಿಗುತ್ತೆ ಯಡಿಯೂರಪ್ಪ ಕೂಡ ಈ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಈಶ್ವರಪ್ಪ ಹೇಳ್ಕೊಂಡು ಓಡಾಡ್ತಿದ್ರು ಆದ್ರೆ ಟಿಕೆಟ್ ಘೋಷಣೆಯಾದಾಗ ಅದರಲ್ಲಿ ಮಗನ ಹೆಸರು ಇರಲಿಲ್ಲ ಇದರ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಯಡಿಯೂರಪ್ಪರ ಕುಟುಂಬ ರಾಜಕಾರಣ ವಿರುದ್ಧ ಸಿಟ್ಟಿಗೆದ್ರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರನ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧಿಸೋದಾಗಿಯೂ ಹೇಳಿದ್ರು ಈಶ್ವರಪ್ಪ ಮತ್ತು ಪತ್ನಿ ಬಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಏಳು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇತ್ತು ಸೋ ಫ್ರೆಂಡ್ಸ್ ಇದಷ್ಟು ಈಶ್ವರಪ್ಪ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ